ಶಿವಪುರದಲ್ಲಿ ಶಿವನಾಮ ಜಪಿಸಿದರೆ ಕಷ್ಟವೆಲ್ಲ ದೂರವಾಗಿ ಸುಖಶಾಂತಿ ನೆಮ್ಮದಿ ಸಿಗುವುದೆಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಹೆಬ್ರಿಯಿಂದ 5 ಕಿಲೋಮೀಟರ್ ಪೆರಡೂರಿಗೆ ಹೋಗುವ ದಾರಿಯಲ್ಲಿ ಸಂಚರಿಸಿದರೆ, ರಸ್ತೆಯ ಪಕ್ಕದಲ್ಲಿ ಎಡಬದಿಗೆ 1 ಕಿಮಿ ಹೋದರೆ ಶಿವಪುರದ ಶಂಕರದೇವ ದೇವಸ್ಥಾನ ಸಿಗುತ್ತದೆ. ಪೂಜೆಯ ಮಂತ್ರದಲ್ಲಿ ಇದನ್ನು ಶಂಕರಲಿಂಗೇಶ್ವರನೆಂದು ಉಲ್ಲೇಖಿಸಲಾಗಿದೆ. ಮಡಿಸಾಲು ನದಿಯ ದಂಡೆಯ ಮೇಲೆ ಈ ದೇವಸ್ಥಾನವಿದೆ. ಸುಮಾರು 10ನೇ ಶತಮಾನದಲ್ಲಿ ಈ ದೇವಸ್ಥಾನ ಸ್ಥಾಪಿತವಾಯಿತು ಎಂಬ ಬಗ್ಗೆ ಉಲ್ಲೇಖವಿದೆ. ಕ್ರಿಸ್ತಶಕ 1410ರಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡ ಬಗ್ಗೆ ಶಾಸನದಲ್ಲಿ ಬರೆಯಲಾಗಿದೆ. ಇಲ್ಲಿ ನಿತ್ಯ ಪೂಜೆ, ಪೂಜಾದಿ ಉತ್ಸವವೆಲ್ಲ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನಡೆಯುತ್ತಿದೆ. ಇಲ್ಲಿನ ಶಂಕರಲಿಂಗೇಶ್ವರ ದೇವಸ್ಥಾನಕ್ಕೂ ಕೆರೆಬೆಟ್ಟು ಗ್ರಾಮದಲ್ಲಿರುವ ಕೋಟೇಶ್ವರ ದೇವಸ್ಥಾನಕ್ಕೂ ನಿಕಟ ಸಂಬಂಧವಿತ್ತು. ಇಲ್ಲಿನ ಉತ್ಸವ ಮೂರ್ತಿಯನ್ನು ಉತ್ತರಾದಿ ಪೂಜೆ ಪುರಸ್ಕಾರಕ್ಕೆ ಪಾಂಡುಕಲ್ಲಿನಲ್ಲಿರುವ ಕೋಟೇಶ್ವರ ದೇವಸ್ಥಾನಕ್ಕೆ ಕೊಂಡು ಹೋಗುತ್ತಿದ್ದರು ಎನ್ನಲಾಗಿದೆ. ಹೆಬ್ರಿ ಪೇಟೆಗೆ ಹತ್ತಿರದಲ್ಲಿರುವ ಶಿವಪುರ ವಿಜಯನಗರದ ಆಳ್ವಿಕೆಯ ಸಮಯದಲ್ಲಿ ಆರ್ಥಿಕ ಚಟುವಟಿಕೆಯ ಕೇಂದ್ರವಾಗಿತ್ತು. ಶಿವಪುರದಲ್ಲಿ 6 ಮಠ 3 ಗದ್ದುಗೆ ಇದೆ. ಶಿವಪುರ ಮಠ, ಮಾರ್ಮಕ್ಕಿ ಮಠ, ಸೂರಿಮುಂಡು ಮಠ, ಉಂಬತ್ತೊಕ್ಲು ಮಠ, ನಾಯರಕೋಡು ಮಠ, ಎಳಿಕೋಡು ಮಠ ಇದೆ. ಮಾರ್ಮಕ್ಕೆ ಗದ್ದುಗೆ, ಐಬೆಟ್ಟು ಗದ್ದುಗೆ ಮತ್ತು ಕುಂಬ್ರಿ ಗದ್ದುಗೆ ಇಲ್ಲಿದೆ.